నమస్కార ఫ్రెండ్స్, వెల్కమ్ బ్యాక్ టు మై ఛానల్. నన్ను హెసరు సహన. విష్ యూ హ్యాపీ యుగాది. ఏను హ్యాపీ యుగాది ಅಂತ ಹೇಳಬೇಕು ಏನೋ ಗೊತ್ತಿಲ್ಲ. ದೇಶದಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಅದರಲ್ಲೂ ನಾವು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹಬ್ಬ ಮಾಡಿದ್ದೀವಿ. ಸರಿಯಾಗಿ ಸಾಮಾನುಗಳು ಸಿಗ್ತಾ ಇರಲಿಲ್ಲ ಇನ್ನು ನಮ್ಮ ಮನೆ ಹತ್ರ. ಮಾವಿನ ಸೊಪ್ಪಾಗಿರ್ಬೋದು, ಬೇವಿನ ಸೊಪ್ಪಾಗಿರ್ಬೋದು, ಅದೆಲ್ಲ ಅಂತೂ ಸಿಕ್ಕೇ ಇರಲಿಲ್ಲ ನಮಗೆ. ನಮ್ಮ ಮನೆ ಹತ್ರ ಒಬ್ಬರೇ ಒಂದು ಮರ ಇದೆ, ಅಲ್ಲೆಲ್ಲ ಕಿತ್ಕೊತಾ ಇದ್ರು. ಅಲ್ಲೇ ಒಂಚೂರು ಒಂದೆರಡು ಕಿತ್ಕೊಂಡು ಹಂಗೆ ಇಟ್ಟು ಪೂಜೆ ಮಾಡಿದ್ದೀವಿ, ಇಡಬೇಕಲ್ಲ ಅಂತ. ಎಲ್ಲ ಮಾವಿನಕಾಯಿ ಒಂದು 50 ರೂಪಾಯಿ ಅಂತಾರೆ, 200 ರೂಪಾಯಿ ಕೆಜಿ. ಹಂಗಾಗಿ ಸರಿಯಾಗಿ ಸಾಮಾನು ಸಿಗ್ತಾ ಇಲ್ಲ, ಏನಿಲ್ಲ. ಎಲ್ಲೋದ್ರೂ ರೆಶ್ ರೆಶು ಎಲ್ಲಿ ಕ್ಲೋಸ್ ಆಗಿಬಿಡುತ್ತೋ, ಎಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲ ಏಕೆ ಇಲ್ಲಿ ಸಿಗುತ್ತೋ ಇಲ್ಲೋ, ಇನ್ನೂ ಎಷ್ಟು ದಿವಸ ಆಗುತ್ತೋ ಅಂತ ಎಲ್ಲ ಕಡೆ ರೆಶು ಕ್ಯೂ. ಅಲ್ಲಿ ಹೋಗಿ ತೊಗೊಳಕ್ಕೂ ಭಯ, ಗುಂಪು ಸೇರಬೇಡಿ ಅಂತಾರೆ ಅಂಗಡಿಗಳಲ್ಲಿ. ಎಲ್ಲರೂ ಗುಂಪಾಗೆ ನಿಂತಿರ್ತಾರೆ. ಹಂಗಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಬೇಕು ಹಬ್ಬ ಈ ಸತಿ. ಏನೋ ಅದಕ್ಕೆ ಹಬ್ಬ ಮಾಡಿ ಪ್ರೇಯರ್ ಮಾಡ್ಕೋಬೇಕಲ್ವಾ, ಎಲ್ಲ ದೇಶದಲ್ಲೆಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಈ ಹಬ್ಬಕ್ಕೆ ನಾನೊಂದು ಸ್ಪೆಷಲ್ ಡಿಶ್ ಮಾಡಿದ್ದೀನಿ, ಚೆನ್ನಾಗಿದೆ. ವಿಡಿಯೋ ಹಾಕಿರ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಇದ್ರ ಜೊತೆನೇ ಆದರೆ ಈ ವಿಡಿಯೋ ಜೊತೆನೇ ಕಂಟಿನ್ಯೂ ಮಾಡ್ತೀನಿ. ಲೆಂತಿ ಆದರೆ ಅಕಸ್ಮಾತ್ ಈ ವಿಡಿಯೋ ಇನ್ನೊಂದು ವಿಡಿಯೋ ಅದಕ್ಕಂತ ಸಪ್ರೇಟಾಗಿ ಹಾಕ್ತೀನಿ. ಎಂಜಾಯ್ ಮಾಡಿ. ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ನಮ್ಮ ಮನೆ ಮೇನ್ ಡೋರ್ ಹೊಸ್ಲು, ಈ ಕಡೆ ಜಾಗ ಚಿಕ್ಕದು, ಹಂಗಾಗಿ ಅಷ್ಟರಲ್ಲೇ ಎಷ್ಟು ರಂಗೋಲಿ ಹಾಕಕ್ಕಾಗುತ್ತೋ ಅಷ್ಟು ಹಾಕಿದ್ದೀನಿ. ಇದು ನಾನು ಲಂಚ್ಗೆ ಏನೇನು ಡಿಶ್ ಇದು ಮಾಡ್ಕೊಂಡಿದ್ದೆ ಅಂತ, ಅದು ಸ್ಪೆಷಲ್ ಡಿಶ್ನ ಹೇಳಿದ್ನಲ್ಲ ಅದು. ಇದು ಒಬ್ಬಟ್ಟು, ಆಮೇಲೆ ಇದು ಕೋಸಂಬರಿ. ಕೋಸಂಬರಿಗೆ ಹೆಸರುಬೇಳೆ, ಕಡಲೆಬೇಳೆ ನೆನೆ ಹಾಕಿರ್ತಿದ್ದೆ, ಕಡಲೆಬೇಳೆನೂ ಚೆನ್ನಾಗಿರುತ್ತೆ. ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿದ್ದೀನಿ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಎರಡೆರಡು ಬೆಳ್ಳುಳ್ಳಿನ ಮಿಕ್ಸಿಲಿ ರುಬ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಮಜ್ಜಿಗೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕಿದ್ದೆ. ಇದು ಸೀಮೆ ಬದನೆಕಾಯಿ ಪಲ್ಯ. ಎಲ್ಲರೂ ಎಲ್ಲ ಹಬ್ಬಕ್ಕೆಯೂ ಜಾಸ್ತಿ ಬೀನ್ಸ್ ಪಲ್ಯನೇ ಮಾಡ್ತಾರೆ, ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇಲ್ಲಿ ಅದು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಇದು ಒಬ್ಬಟ್ಟಿನ ಸಾರು. ನಂಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ, ಒಬ್ಬಟ್ಟು ಸಾರು ಅಮ್ಮನೇ ಕಳಿಸೋದು ಯಾವಾಗಲೂ. ಆಮೇಲೆ ಇದು ಮಾವಿನಕಾಯಿ ಚಿತ್ರಾನ್ನ, ಇದನ್ನು ಸ್ಪೆಷಲ್ಲು ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ. ಇದು ಲಂಚ್ಗೆ ಪ್ರಿಪೇರ್ ಮಾಡಿದ್ದು. ಇದು ನಮ್ಮ ಓನರ್ ಮನೆಗೆ ಕೊಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾವು ಪ್ರತಿ ಹಬ್ಬಕ್ಕೂ ಈ ಥರ ಎಕ್ಸ್ಚೇಂಜ್ ಮಾಡ್ಕೊತೀವಿ. ನಮ್ಮ ಮನೆಯವ್ರ ಮನೆಗೆ ಏನೇನು ಸ್ಪೆಷಲ್ ಡಿಶ್ ಇರುತ್ತೋ, ಆ ಚಿತ್ರಾನ್ನ, ಕೋಸಂಬರಿ ಪಲ್ಯ ಎಲ್ಲ. ಆಮೇಲೆ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ಈವ್ನಿಂಗ್ ಸಾಯಂಕಾಲ. ಅವರು ಹಿರಿಯರ ಪೂಜೆ ಯುಗಾದಿ ಹಬ್ಬಕ್ಕೆ ಮಾಡೋದು, ನಮ್ಮ ಅಪ್ಪಾಜಿಯವರ ಅಮ್ಮ ಅಪ್ಪ ಇದು ಹಿರಿಯರ ಪೂಜೆ ಈ ಹಬ್ಬಕ್ಕೆ ಮಾಡಿ ಮುಗಿಸ್ತಾರೆ. ಆಮೇಲೆ ಇದು ನೋಡಿ, ದೀಪಕ್ಕೆ ಫ್ಯಾನ್ ಗಾಡಿಗೆ ಇದಾಗುತ್ತೆ ಅಂತ ದೀಪಕ್ಕೆ ಮುಚ್ಚಕ್ಕೆ ಅದು ಸಿಗುತ್ತೆ, ಜಯನಗರಲ್ಲಿ ಸಿಕ್ಕಿತ್ತು, ತೊಗೊಂಡಿದ್ದು ತುಂಬ ದಿನ ಆಯಿತು, ಅದು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ನಮ್ಮ ಅಮ್ಮವರ ಅಪ್ಪ ಮತ್ತು ಅಣ್ಣ ಅವ್ರದ್ದು ಎಲ್ಲ ಸೇರಿಸಿ ಹಿರಿಯರ ಪೂಜೆ ಮಾಡ್ತಾರೆ. ಹಲೋ, ಇವಾಗ ಅಮ್ಮನ ಮನೆಗೆ ಹೋಗಿ ಬಂದೆ. ನಾನು ಹೋಗಿ 7 o'clock ಈವ್ನಿಂಗ್ ಹೋದೆ, 8 o'clock ಬಂದುಬಿಟ್ಟೆ. ರೋಡ್ ಎಷ್ಟು ಸೈಲೆಂಟಾಗಿತ್ತು ಅಂದರೆ, ಒಂದು 10, 11, 12 o'clock ಹೆಂಗಿರುತ್ತೆ ಓಡಾಡ್ತಾ ಇದ್ರೆ ಬ್ಯಾಂಗ್ಳೂರಲ್ಲಿ, ಅಷ್ಟು ಸೈಲೆಂಟ್ ಏನು ಓಡಾಡ್ತಾ, ಎಲ್ಲೋ ನನ್ನ ಗಾಡಿ ಅದು ಕಾಣಿಸ್ತಾ ಇತ್ತು. ತುಂಬಾ ಒಂಥರ ಒಂದು ಹೋಗೋಕ್ಕೆ ಭಯ ಅನಿಸ್ತಾ ಇತ್ತು, ಅಷ್ಟು ಸೈಲೆಂಟು, ಅಷ್ಟು ಇದಿತ್ತು. ಏನೋ ಇನ್ನೂ 12 April 14th ತನಕ ಹೆಂಗೆ ಇರುತ್ತೆ ಅಂತಾರೆ. ನಾವು ಲೇಡೀಸ್ ಹೆಂಗೋ ಕೆಲಸ ಮಾಡ್ಕೊಂಡು ಮನೇಲಿ ಹೆಂಗೋ ಟೈಮ್ ಪಾಸ್ ಮಾಡಿಬಿಡ್ತೀವಿ, ಗಂಡಸರು ಆಫೀಸ್ ಇಲ್ಲ ಅಂದರೆ ತುಂಬ ಕಷ್ಟ ಅವ್ರಿಗೆ. ಅವ್ರಿಗೆ ತುಂಬಾ ಕಷ್ಟ, ಆಫೀಸ್ ಇಲ್ಲ ಏನಿಲ್ಲ ಒಂಥರ ಸಖತ್ ಬೇಜಾರಾಗುತ್ತೆ ಅವ್ರಿಗೆ. ನಾವು ಹೆಂಗೋ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಮನೇಲಿ ಹೇಳ್ತಿರ್ತೀವಿ, ಮನೇಲಿ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ. ಇವಾಗ ಟೈಮ್ ಇದೆ ಸ್ಪೆಂಡ್ ಮಾಡೋಕ್ಕೆ, ಆದರೆ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಮನೇಲಿ ಇದ್ಕೊಂಡೇ ಎಂಜಾಯ್ ಮಾಡಬೇಕು. ಆದರೂ ಎಷ್ಟೊತ್ತು ಅಂತ ಮನೇಲಿ ಇರೋಕ್ಕಾಗುತ್ತೆ. ಓಕೆ, ಬೇಗ ಇದೆಲ್ಲ ಮುಗಿದು ಎಲ್ಲ ಬೇಗ ಕ್ಯೂರ್ ಆಗಲಿ, ಎಲ್ಲ ದೇಶದಲ್ಲಿ ಎಲ್ಲನೂ ಚೆನ್ನಾಗಾಗಲಿ ಅಂತ ಪ್ರೇ ಮಾಡೋಣ. ಓಕೆ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್, ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ.